ಸ್ನೇಹಿತರೆ, ಮಸ್ಕಿ ಬಸವ ಕಲ್ಯಾಣ ಮತ್ತು ಬೆಳಗಾವಿ ಲೋಕಸಭೆಗೆ ಉಪಚುನಾವಣೆ ನಡೀತಾ ಇದೆ. ಸುರೇಶ್ ಅಂಗಡಿಯವರ ನಿಧನದಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದ್ದರೆ, ನಾರಾಯಣರಾವ್ ಅವರ ನಿಧನದಿಂದ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಇನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಾಪ್ಗೌಡ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಸಂದರ್ಭದಲ್ಲಿ ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ನೀಡಿತು. ಇದರ ಪರಿಣಾಮ ಈಗ ಅಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯ ವಿಶೇಷ ಏನು ಅಂತಂದರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದ ಮಾಜಿ ಸಚಿವ ಹಾಗೂ ಮೂರ್ನಾಲ್ಕು ಬಾರಿಯಲ್ಲಿ ಲೋಕಸಭಾ ಸದಸ್ಯರಾಗಿದ್ದ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳ ಅಂಗಡಿಯವರನ್ನು ಚುನಾವಣಾ ಅಖಾಡಕ್ಕೆ ಇಳಿಸಿದೆ. ಅಚ್ಚರಿ ಏನು ಅಂತಂದರೆ, ಭಾರತೀಯ ಜನತಾ ಪಕ್ಷ ಎಲ್ಲ ಸಂದರ್ಭದಲ್ಲಿಯೂ ಒಂದು ಮಾತನ್ನು ಹೇಳ್ತಾ ಇತ್ತು. ಅದೇನು ಅಂತಂದರೆ, ಯಾವುದೇ ಕಾರಣಕ್ಕೆ ಕುಟುಂಬ ರಾಜಕಾರಣವನ್ನು, ಸಂತತಿಯ ಪ್ರಭುತ್ವವನ್ನು ಭಾರತೀಯ ಜನತಾ ಪಕ್ಷ ಸಹಿಸೋದಿಲ್ಲ. ಅಂತಹ ಸಂದರ್ಭ ಬಂದರೆ ಅದನ್ನು ಪ್ರಬಲವಾಗಿ ಪ್ರತಿರೋಧಿಸಲು ಭಾರತೀಯ ಜನತಾ ಪಕ್ಷ ಬದ್ಧವಾಗಿದೆ ಎನ್ನುವ ಮಾತನ್ನು ಅನೇಕ ಬಾರಿ ಹೇಳ್ತಾ ಇತ್ತು. ಒಂದು ಬಾರಿ ಭಾರತೀಯ ಜನತಾ ಪಕ್ಷದ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಹಾಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರು ಒಂದು ಮಾತನ್ನು ಹೇಳಿದರು. ನನ್ನ ಮಗ ರಾಜಕೀಯ ಪ್ರವೇಶ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾನೆ. ಅನೇಕರು ಈ ಬಗ್ಗೆ ನನಗೆ ಹೇಳಿದರು, ನನ್ನ ಮಗ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಉತ್ಸುಕನಾಗಿದ್ದಾನೆ ಅಂತ. ಆ ಸಂದರ್ಭದಲ್ಲಿ ನಾನು ನನ್ನ ಮಗನನ್ನು ಕರೆದು ಹೇಳಿದೆ, ನೋಡು, ಈಗ ನಾನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೀನಿ. ಒಂದು ವೇಳೆ ನೀನು ಸಕ್ರಿಯ ರಾಜಕಾರಣವನ್ನು ಪ್ರವೇಶ ಮಾಡೋದಾದರೆ ಸಂತೋಷ, ಐ ಆಮ್ ವೆರಿ ಹ್ಯಾಪಿ, ಯು ಕ್ಯಾನ್ ಎಂಟರ್ ಆ್ಯಕ್ಟಿವ್ ಪಾಲಿಟಿಕ್ಸ್. ಒಬ್ಬ ಸಮರ್ಥ ಶಕ್ತ ರಾಜಕಾರಣಿಯಾಗಿ ನೀನು ಬೆಳೆಯೋದಕ್ಕೆ ನನ್ನ ಎಲ್ಲ ಸಹಕಾರ ಇದೆ. ಆದರೆ ನೀನು ಯಾವ ಗಳಿಗೆಯಲ್ಲಿ ರಾಜಕಾರಣವನ್ನು ಪ್ರವೇಶ ಮಾಡ್ತೀಯೇ, ರಾಜಕೀಯ ಅಖಾಡಕ್ಕೆ ಹೆಜ್ಜೆ ಇಡ್ತೀಯೇ, ಅದೇ ಗಳಿಗೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಗಾದಿಗೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂತಹ ಮಾತನ್ನು ತಮ್ಮ ಮಗನಿಗೆ ಹೇಳಿದ್ದಾಗಿ ನಿತಿನ್ ಗಡ್ಕರಿಯವರು ಹೇಳಿದರು. ಅಂದರೆ ಇದರ ಅರ್ಥ ಏನು? ಒಬ್ಬ ಜನಪ್ರಿಯ ನಾಯಕ ರಾಜಕಾರಣದ ಉತ್ತುಂಗ ಶಿಖರದಲ್ಲಿದ್ದರೆ, ದೊಡ್ಡ ಸ್ಥಾನದಲ್ಲಿದ್ದರೆ, ಮಂತ್ರಿಯಾಗಿದ್ದರೆ, ಕೇಂದ್ರ ಸಚಿವನಾಗಿದ್ದರೆ, ಶಾಸಕನಾಗಿದ್ದರೆ, ಅವನ ಕುಟುಂಬದ ಬೇರೊಬ್ಬ ವ್ಯಕ್ತಿ ಸಕ್ರಿಯ ರಾಜಕಾರಣವನ್ನು ಪ್ರವೇಶ ಮಾಡಬಾರ್ದು ಅನ್ನುವ ಸಿದ್ಧಾಂತ ಅದಾಗಿದೆ. ಇಂಥ ಸಿದ್ಧಾಂತವನ್ನು ನಿತಿನ್ ಗಡ್ಕರಿಯವರು ತಮ್ಮ ರಾಜಕೀಯ ಬದುಕಿನಲ್ಲಿ ಸ್ವಯಂ ಅನುಷ್ಠಾನಗೊಳಿಸಿರೋದಾಗಿ ಹೇಳಿದರು. ಗಡ್ಕರಿಯವರು ಮುಂದುವರಿದು ಒಂದು ಮಾತನ್ನು ಹೇಳಿದರು, ನೋಡಿ, ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೆ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಕೊಡಬಾರದು, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತ ಅನ್ನುವ ಮಾತನ್ನು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಅಷ್ಟೇ, ಅವರು ಕೇಂದ್ರದಲ್ಲಿ ಪ್ರಧಾನಿ ಹುದ್ದೆಗೇರಿದ ತಕ್ಷಣ ಒಂದು ಮಾತನ್ನು ಹೇಳಿದ್ರು, ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಕುಟುಂಬ ರಾಜಕಾರಣಕ್ಕೆ ಬೆಂಬಲವನ್ನು ನೀಡೋದಿಲ್ಲ, ಕಾಂಗ್ರೆಸ್ ಕುಟುಂಬ ರಾಜಕಾರಣದಿಂದ ಸಂಪೂರ್ಣ ಸೊರಗಿ ಹೋಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು, ನಂತರ ಇಂದಿರಾ ಗಾಂಧಿ, ನಂತರ ರಾಜೀವ್ ಗಾಂಧಿ, ನಂತರ ಸೋನಿಯಾ ಗಾಂಧಿ, ಈಗ ರಾಹುಲ್ ಗಾಂಧಿ, ಅದರ ಜೊತೆಗೆ ಭಾರತದ ಉದ್ದಗಲಕ್ಕೂ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಕುಟುಂಬ ರಾಜಕಾರಣವನ್ನು ಪೋಷಿಸಿ ಬೆಳೆಸ್ತಾ ಇದ್ದಾವೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ಸಮರ್ಥಿಸೋದಿಲ್ಲ ಅನ್ನುವ ಮಾತನ್ನು ಹೇಳಿದರು. ನೋಡಿ, ಮುಲಾಯಂ ಸಿಂಗ್ ಯಾದವ್, ಅವನ ಮಗ ಅಖಿಲೇಶ್ ಯಾದವ್, ಬಾಳ ಠಾಕ್ರೆ ಮಗ ಉದ್ಧವ್ ಠಾಕ್ರೆ, ಕರುಣಾನಿಧಿ ಮಗ ಎಂ ಕೆ ಸ್ಟಾಲಿನ್, ಪ್ರಕಾಶ್ ಸಿಂಗ್ ಬಾದಲ್ ಅವರ ಮಗ, ಆ್ಯಂಡ್ ಲಾಲು ಪ್ರಸಾದ್ ಯಾದವ್ ಅವ್ರ ಮಗ ತೇಜಸ್ವಿ ಯಾದವ್, ದೇವೇಗೌಡ ಅವ್ರ ಮಗ ಕುಮಾರಸ್ವಾಮಿ, ಎನ್ ಟಿ ರಾಮರಾವ್ ಅವರಳಿಯ ಚಂದ್ರಬಾಬು ನಾಯ್ಡು, ಹೀಗೆ ಭಾರತದ ಉದ್ದಗಲಕ್ಕೂ ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳು, ಅದರ ಜೊತೆಗೆ ರಾಷ್ಟ್ರೀಯ ಪಕ್ಷವು ಕುಟುಂಬ ರಾಜಕಾರಣವನ್ನು ಪೋಷಿಸಿ ಬೆಳೆಸ್ತಾ ಇತ್ತು. ಈ ಕಾರಣದಿಂದನೇ ಕಳೆದ ಲೋಕಸಭಾ ಚುನಾವಣೆ, ಆ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬದಲಾಗಿ
ತೇಜಸ್ವಿ ಸೂರ್ಯ ಅವರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟನ್ನು ನೀಡಲಾಯಿತು. ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ 4-5 ತಿಂಗಳುಗಳಿಗೆ ಮೊದಲು ಅನಂತಕುಮಾರ್ ಅವರು ನಿಧನ ಹೊಂದಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದೇನು ನಿರೀಕ್ಷೆ ಅಂತ ಅಂದರೆ, ಅನಂತಕುಮಾರ್ ಅವರು 6 ಬಾರಿ ಪ್ರತಿನಿಧಿಸಿದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಟಿಕೆಟನ್ನು ಕೊಡುತ್ತೆ ಅನ್ನೋದು ಅವರ ನಿರೀಕ್ಷೆ ಆಗಿತ್ತು. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿದ್ಯಾರ್ಥಿ ಪರಿಷತ್, ಭಾರತೀಯ ಜನತಾ ಪಕ್ಷದಲ್ಲಿ ಅನಂತಕುಮಾರ್ ಅವರ ಅಭಿಮಾನಿಗಳಾಗಿದ್ದವರು ಎಲ್ಲರೂ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಖಾಯಂ ಅನ್ನುವ ಭರವಸೆಯ ಮೇಲೆ ಪ್ರಚಾರವನ್ನೇ ಪ್ರಾರಂಭ ಮಾಡಿದರು. ಆದರೆ ಟಿಕೆಟನ್ನು ಅಂತಿಮಗೊಳಿಸುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬದಲಾಗಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟನ್ನು ನೀಡಿತು. ಇಂಥದೊಂದು ಪ್ರಯತ್ನದಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಅದರ ಜವಾಬ್ದಾರಿಯನ್ನು ಹೊತ್ತಿರುವ ಬಿ ಎಲ್ ಸಂತೋಷ್ ಅವರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬದಲಾಗಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು ಅನ್ನುವ ಮಾತು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸ ಆಗಿತ್ತು. ಬಿ ಎಲ್ ಸಂತೋಷ್ ಅವರ ಆಶಯ ಏನು ಅಂತಂದರೆ, ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸುವುದಿಲ್ಲ, ಅದರ ಜೊತೆಗೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂತಹ ಒಬ್ಬ ಯುವಕ, ಜೊತೆಗೆ ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಮತ್ತು ಸಿದ್ಧಾಂತಗಳಿಗೆ ಬದ್ಧರಾಗಿರುವ ವ್ಯಕ್ತಿಗೆ ಟಿಕೆಟನ್ನು ಕೊಡಬೇಕು, ಇದರಿಂದ ಭಾರತೀಯ ಜನತಾ ಪಕ್ಷದಲ್ಲಿ 2ನೇ ಹಂತದ 3ನೇ ಹಂತದ ನಾಯಕರನ್ನು ಸೃಷ್ಟಿಸುವ ಕೆಲಸ ಆಗಬೇಕು, ಅದಕ್ಕಾಗಿಯೇ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟನ್ನು ನೀಡಿದೆ ಅನ್ನುವ ಸಮರ್ಥನೆಯನ್ನು ನೀಡಿದರು. ನೋಡಿ, ಇದಾಯಿತು. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ, ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ತು. ಅದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಸಂತತಿ ರಾಜಕಾರಣವನ್ನು ಪ್ರೋತ್ಸಾಹಿಸುವುದಿಲ್ಲ ಅನ್ನುವ ಕಾರಣವನ್ನು ನೀಡಲಾಯಿತು. ಜೊತೆಗೆ ಯಂಗ್ ಅಂಡ್ ಡೈನಮಿಕ್ ಲೀಡರ್ಶಿಪ್ಪನ್ನು ಎನ್ಕರೇಜ್ ಮಾಡಬೇಕು ಅನ್ನುವ ಮತ್ತೊಂದು ಕಾರಣವನ್ನು ನೀಡಲಾಯಿತು. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಸಂತತಿಯ ಪ್ರಭುತ್ವವನ್ನು ಪ್ರೋತ್ಸಾಹಿಸೋದಿಲ್ಲ, ಕುಟುಂಬ ರಾಜಕಾರಣವನ್ನು ಮೆಟ್ಟಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರದ ಮಾಜಿ ಸಚಿವ ಮತ್ತು ಈ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅಂಗಡಿಯವರಿಗೆ ಟಿಕೆಟನ್ನು ನೀಡಿದೆ. ನೋಡಿ, ಭಾರತೀಯ ಜನತಾ ಪಕ್ಷದ ಡಬಲ್ ಸ್ಟ್ಯಾಂಡರ್ಡ್, ದ್ವಂದ್ವಗಳು. ದ್ವಂದ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷ ತನಗೆ ಅನುಕೂಲಕ್ಕೆ ತಕ್ಕ ಹಾಗೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹೊರತು ಈ ಪಕ್ಷಕ್ಕೆ ಯಾವುದೇ ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಸೈದ್ಧಾಂತಿಕ ಬದ್ಧತೆ ಇಲ್ಲ ಅನ್ನುವ ಅಭಿಪ್ರಾಯವನ್ನು ಈ ನಿರ್ಧಾರ ಸ್ಪಷ್ಟವಾಗಿ ಹೊರಗೆಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದವರು ಹೆಡ್ಗೇವಾರ್ ಅವರಾಗಲಿ, ತದನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧಿಕಾರ ಸೂತ್ರವನ್ನು ಹಿಡಿದಂತಹ ಅತಿರಥ ಮಹಾರಥರುಗಳಾಗಲಿ, ಭಾರತೀಯ ಜನತಾ ಪಕ್ಷ ಅಧಿಕಾರ ಸೂತ್ರ ಹಿಡಿದಿದ್ದ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಇಂಥ ಅತಿರಥ ಮಹಾರಥ ನಾಯಕರು ಕುಟುಂಬ ರಾಜಕಾರಣವನ್ನು ಯಾವುದೇ ಕಾರಣಕ್ಕೆ ನಾವು ಬೆಂಬಲಿಸೋದಿಲ್ಲ ಅಂತ ಹೇಳಿದ್ರು. ತಮಿಳುನಾಡಿನಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದರು, ಕಾಂಗ್ರೆಸ್ 4G, DMK 3G, DMKಯಲ್ಲಿರುವ ಮುರುಸೋಲಿನಿ ಮಾರನ್ 2G ಅಂತ ಹೇಳಿದ್ರು. ಅಂದರೆ ಕಾಂಗ್ರೆಸ್ 4th generation ಪಾರ್ಟಿ, DMK 3rd generation ಪಾರ್ಟಿ, DMKಯಲ್ಲೇ ಇರುವಂತಹ ಮುರುಸೋಲಿ ಮಾರನ್ ಅವರ ಕುಟುಂಬದ್ದು 2rd generation ಪಾರ್ಟಿ ಅನ್ನುವ ಮಾತನ್ನು ಹೇಳಿ ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸುತ್ತಾ ಇರುವ DMK ಪಕ್ಷಕ್ಕೆ ಯಾವುದೇ ಕಾರಣಕ್ಕೆ ಮತ ಹಾಕಬೇಡಿ ಅಂತ ಹೇಳಿದ್ರು. ಆದರೆ ಮಂಗಳಾ ಅಂಗಡಿಯವರ ವಿಚಾರದಲ್ಲಿ ಕುಟುಂಬ ರಾಜಕಾರಣವನ್ನು ಸಂಪೂರ್ಣವಾಗಿ ಮಾರ್ತುಬಿಟ್ರು. ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಜಾಣ ಕಿವುಡು.
ಅನುಕೂಲ ಸಿಂಧು ರಾಜಕಾರಣ. ಇದನ್ನ ಈಗ ಭಾರತೀಯ ಜನತಾ ಪಕ್ಷದ ನಾಯಕರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಜಾಳ ಕುರುಡಿನ ರಾಜಕಾರಣ, ಅನುಕೂಲ ಸಿಂಧು ರಾಜಕಾರಣಕ್ಕೆ ಮಂಗಳ ಹಾಡಿ ಸತ್ಯ ಪಕ್ಷಪಾತವಾಗಿ ನಡ್ಕೋಬೇಕು. ಸಿದ್ಧಾಂತಕ್ಕೆ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕು. ಆವಾಗ ಮಾತ್ರ ಭಾರತೀಯ ಜನತಾ ಪಕ್ಷದ ಬಗ್ಗೆ ಇರುವ ಒಲವು ನಿಲುವು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.